ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿರುವಂತ ಬಿಜೆಪಿ ಅದರಲ್ಲೂ ಪ್ರಮುಖವಾಗಿ ರಾಮನಗರ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಬರ್ತಾ ಇರುವಂತದ್ದು ಅಂದ್ರೆ ಚನ್ನಪಟ್ಟಣ ಬಳಿಯ ಮತ್ತಿಕೆರೆ ಶೆಟ್ಟಳ್ಳಿ ಏನಿದೆ ಆ ಶೆಟ್ಟಳ್ಳಿ ಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶದಲ್ಲಿ ಮೋದಿ ಭಾಗವಹಿಸಿದ್ದಾರೆ ಹಾಗಾಗಿ ಈ ಒಂದು ಸ್ಥಳದಲ್ಲಿ ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡ್ತಾ ಇರುವಂತದ್ದು ಈಗ ದೃಶ್ಯದಲ್ಲಿ ನೋಡಬಹುದು ನಾವು ಮತ್ತಿಕೆರೆ ಶೆಟ್ಟಳ್ಳಿ ಬಳಿ ಇರತಕ್ಕಂತ ಏನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ಭಾಗವಹಿಸುವಂತ ಒಂದು ವೇದಿಕೆ ಕಾರ್ಯಕ್ರಮ ಏನಿದೆ ಆ ಒಂದು ವೇದಿಕೆಯ ಅಂತಿಮ ಹಂತದ ಸಿದ್ಧತೆಗಳನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ನಾಳೆ ಪ್ರಮುಖವಾಗಿ ಒಂದೂವರೆ ಗಂಟೆಗೆ ಸರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಗೆ ಆಗಮಿಸುತ್ತಾರೆ ವೇದಿಕೆಗೆ ಆಗಮಿಸಿ ಏನು ಬಿಜೆಪಿ ಕಾರ್ಯಕರ್ತರು ಮತ್ತು ರಾಮನಗರ ಜಿಲ್ಲೆ ಜನತೆ ಜೊತೆಗೆ ಮಂಡ್ಯ ಜೊತೆಗೆ ಕುಣಿಗಲ್ ಈ ಏಳು ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಬಿಜೆಪಿಯ ಕಾರ್ಯಕರ್ತರು ಕೂಡ ಆಗಮಿಸುತ್ತಾರೆ ಹಾಗಾಗಿ ಅವರನ್ನು ಉದ್ದೇಶಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ವಿಶೇಷ ಭದ್ರತಾ ಪಡೆ ಏನಿದೆ ಈಗಾಗಲೇ ಬಂದು ಒಂದು ಅದಕ್ಕೆ ಬೇಕಾದಂತ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಒಂದು ಕಡೆ ರಾಮನಗರ ಜಿಲ್ಲಾ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ ಅಂದ್ರೆ ನಾಳೆ ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂತ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಜೊತೆಗೆ 50,000 ಕ್ಕೂ ಹೆಚ್ಚು ಜನರು ಭಾಗವಹಿಸುವಂತ ನಿರೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ 2,000 ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆಯನ್ನು ಮಾಡಲಾಗಿದೆ ನಾಳೆ ಏನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಇದೆ ಕಾರ್ಯಕ್ರಮದ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಕೂಡ ನಡೆಯಬಾರದು ಅಂತ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಕಲ ಸನ್ನದ್ಧರಾಗಿದ್ದಾರೆ ಜೊತೆಗೆ ಜನರಿಗೂ ಕೂಡ ವಿಶೇಷವಾದಂತ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಏನೋ ಅವರ ಆಸನದ ವ್ಯವಸ್ಥೆ ಮಾಡುವಂತ ಸಂದರ್ಭದಲ್ಲಿ ಸುಮಾರು 50,000 ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತ ಇಲ್ಲಿನ ಆಯೋಜಕರು ಕೂಡ ಹೇಳಿದ್ದಾರೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಚನ್ನಪಟ್ಟಣಕ್ಕೆ ಕೂಡ ಆಗಮಿಸುತ್ತಾ ಇರತಕ್ಕಂತದ್ದು ಹಳೆ ಮೈಸೂರು ಭಾಗದ ಬಿಜೆಪಿ ಕಾರ್ಯಕರ್ತರ ಒಂದು ಹೊಸ ಹುಮ್ಮಸ್ಸು ಹುಟ್ಟಿದೆ ಅಂತ ಹೇಳಬಹುದು ಏನು ಮೋದಿ ಅವರು ಬಂದ ಹೋದ ನಂತರ ಈ ಒಂದು ಭಾಗದಲ್ಲಿ ಹೇಗೆಲ್ಲ ಬದಲಾವಣೆಗಳಾಗುತ್ತೆ ನಿಜಕ್ಕೂ ಕೂಡ ಬಿಜೆಪಿಯ ನೆಲೆ ಇಲ್ಲದಂತ ರಾಮನಗರ ಜಿಲ್ಲೆಯಲ್ಲಿ ಒಂದಷ್ಟು ಬೂಸ್ಟ್ ಸಿಗುತ್ತಾ ಮೋದಿ ಆಗಮನದಿಂದ ಅನ್ನುವಂತದ್ದನ್ನ ಕಾದು ನೋಡಬೇಕಾಗಿದೆ